ಮಾಮ ನಮಸ್ಕಾರ ಮಾಡ್ತಾ ಇದ್ದೀನಿ. ಶೆಟ್ಜಿ, ಏನ್ ದಿಢೀರ್ ಅಂತ ಬಂದಿದ್ದು? ಅದು ಸ್ವಲ್ಪ ಕೆಲಸ ಇತ್ತು ಮಾಮ ಅವ್ರ ಹತ್ರ, ಸ್ವಲ್ಪ ಮಾತಾಡ್ಬೇಕಿತ್ತು ಮಾಮ ಅವ್ರ ಜೊತೆ. ಮಾಮ ಮಾತಾಡ್ಲ ನಾನು? ಶೆಟ್ಜಿ, ಅದೇನು ಅಂತ ಹೇಳ್ಬಿಡಿ ಮಾಮ ಅವ್ರ ಹತ್ರ. ಅಂದ್ರೆ ಮಾಮ ಅವ್ರಿಗೆ ಗೊತ್ತಿಲ್ದಿರೋ ವಿಷಯ ಏನಾದ್ರೂ ಇದೆಯಾ? ಮಾಮ, ತುಂಬಾ ದಿನ ಆಯ್ತು, ಯಾವುದು ಸರಿಯಾಗಿ ನಡೀತಾ ಇಲ್ಲ ನೋಡಿ. ಮನೆ ಮೇಲೆ ಸಿಡ್ಲು ಬಡಿತು, ನಾನಂತೂ ಸಾಯ್ತಾ ಸಾಯ್ತಾ ಬದುಕಿದ್ದೀನಿ ಮಾಮ. ಇನ್ನೊಂದೇನಂದ್ರೆ ದೇವ್ರ ಮನೆಯಲ್ಲಿ ನಿಮ್ಮ ಪೂಜೆ ತಟ್ಟೆ ಇತ್ತಲ್ವಾ, ಅದು ಕೂಡ ಕಾಣ್ತಾ ಇಲ್ಲ. ಎಲ್ಲ ಕಡೆಯಿಂದ ಬರೀ ನಷ್ಟ ನಷ್ಟ ನಷ್ಟನೇ ಆಗ್ತಾ ಇದೆ ಮಾಮ. ಒಂದೇ ಒಂದು ಒಳ್ಳೆ ಸುದ್ದಿ ಕೂಡ ಕಿವಿಗೆ ಬೀಳ್ತಾ ಇಲ್ಲ ಮಾಮ. ನನ್ನ ಲಾಠಿ ತಗೊಂಡು ಬನ್ನಿ ನೋಡೋಣ. ಶೆಟ್ಜಿ, ಇದೆಲ್ಲ ಹೀಗ್ ಯಾಕೆ ಆಗ್ತಾ ಇರಬಹುದು ಹೇಳಿ? ಅದೇ ಗೊತ್ತಾಗ್ತಾ ಇಲ್ಲ ಮಾಮ. ಸರಿ, ಈಗ ನೀವೇ ಹೇಳ್ತೀರಾ ಅಥವಾ ನಾನು ಹೇಳ? ಯಾವ್ದ್ರ ಬಗ್ಗೆ ಮಾಮ? ಈಗ ನಾನೇ ಹೇಳಬೇಕು ಅಂದ್ಮೇಲೆ ನಾನ್ ಹೇಳಲೇಬೇಕಾಗತ್ತೆ. ಜಾತ್ರೆಗೆ ಬರೋದಕ್ಕೆ ಮುನ್ನ ಮರದ ಕೆಳಗಡೆ ಏನ್ ಹೂತಿಟ್ಟಿದ್ರಿ ಶೆಟ್ಜಿ? ಅಯ್ಯೋ ಹೇಳ್ರಿ, ಇನ್ನು ಮುಂದೇನು ಎಲ್ಲ ನಾನೇ ಹೇಳಬೇಕು ಅಂತಿದ್ರೆ ದೊಡ್ಡ ಅನಾಹುತ ಆಗೋಗುತ್ತೆ. ಮಾಮ, ನಾವು ಸ್ವಲ್ಪ ಆಚೆ ಹೋಗಿ ಮಾತಾಡೋಣ. ನಾಚಿಕೆ ಆಗ್ತಾ ಇದೆಯಾ? ಶೆಟ್ಜಿ, ಮಾಮ ಅವ್ರು ಏನ್ ಕೇಳ್ತಾ ಇದ್ದಾರೆ? ಹೋಗ್ಲಿ ಬಿಡಿ ಶೆಟ್ಜಿ, ನೀವು ಕೂತ್ಕೊಳ್ಳಿ, ನೆನಪು ಮಾಡ್ಕೊಂಡು ಹೇಳಿ ನನಗೆ. ಕುರಿಗಳಿಗೆ ಮೇವು ನೀರು ಕೊಟ್ಟಿದ್ದೀರೇನ್ರ? ಹೌದು ಮಾಮ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಟಿವಿಗಿಂತ ಮೊದಲು ನೋಡಿ ಜಿಯೋ ಸಿನಿಮಾ ಪ್ರೀಮಿಯಂನಲ್ಲಿ.